ನಮಸ್ಕಾರ ಗೆಳೆಯರೆ ಕರ್ಣಪರ್ವದ ಕಳೆದ ಸಂಚಿಕೆಯಲ್ಲಿ ನಾವು ಗಮನಿಸಿದಂಥದ್ದು ದುಶ್ಯಾಸನ ವಧಾ ಪ್ರಸಂಗ ಮತ್ತು ಹೇಗೆ ಕುಮಾರವ್ಯಾಸ ಅಲ್ಲಲ್ಲಿ ಪಂಪನಿಗಿಂತ ಭಿನ್ನವಾದಂತಹ ಒಂದಷ್ಟು ಧೋರಣೆಯಲ್ಲಿ ಬದಲಾವಣೆಯನ್ನು ಮಾಡಿಕೊಂಡಿದ್ದಾನೆ ಅಂತ ಗಮನಿಸ್ತಾ ಹೋದ್ವಿ ಇವತ್ತು ಮೂರು ಸಂಧಿಗಳನ್ನ ಗಮನಿಸಬೇಕಾಗುತ್ತೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ಕೂಡ ಬಹಳ ಸಣ್ಣ ಸಣ್ಣ ಪ್ರಕರಣಗಳೇ ಹೆಚ್ಚು ವರ್ಣನೆಗಳು ಬರುವಂತಹದ್ದಲ್ಲಿ ವೃಷಸೇನ ವಧೆ ಕರ್ಣನ ಮಗ ವೃಷಸೇನ ಕರ್ಣಾರ್ಜುನರ ಯುದ್ಧ ಆರಂಭ ಆಗುತ್ತೆ ಮತ್ತು ಈ ಯುದ್ಧವನ್ನ ನೋಡಲಿಕ್ಕೆ ಬರುವಂತಹ ಸುರ ಅಸುರರೆಲ್ಲರೂ ಕೂಡ ಸೇರ್ಕೊಂಡು ಯಾರ ಪರ ಯಾರ ವಿರುದ್ಧವಾಗಿ ನಿಂತುಕೋಬೇಕು ಅಂತ ಹೇಳಿ ಚರ್ಚೆಗಳನ್ನ ಮಾಡಿಕೊಂಡು ಎರಡು ಪಕ್ಷದ ಹಿಂದೆ ನಿಂತು ಪ್ರೋತ್ಸಾಹಿಸುವಂತಹ ಒಂದು ಪ್ರಕರಣವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ ಭೀಮ ದುಶಾಸನನ್ನ ಕೊಂದು ಮದ್ದಾನೆಯಂತೆ ಕೌರವರ ವಿರುದ್ಧವಾಗಿ ಹೋರಾಟ ಮಾಡುವ ಸಂದರ್ಭದಲ್ಲಿ ಅವನ ಮತ್ತೊಬ್ಬ ಮಗನಾದಂತಹ ವೃಷಸೇನ ಈಗ ಭೀಮನ ವಿರುದ್ಧ ಹೋರಾಟ ಮಾಡಲಿಕ್ಕೆ ಬರ್ತಾನೆ ಬಹಳ ಭಯಂಕರವಾಗಿ ಯುದ್ಧವನ್ನ ಮಾಡ್ತಿರುವಂತಹದ್ದು ಕರ್ಣನಿಗಿಂತಲೂ ದೊಡ್ಡ ಪರಾಕ್ರಮಿಯಂತೆ ಹೋರಾಟ ಮಾಡ್ತಿರ್ತಾನೆ ಒಂದು ಹಂತದಲ್ಲಿ ಅರ್ಜುನ ಇವನ ಪರಾಕ್ರಮವನ್ನ ನೋಡಿ ಕೃಷ್ಣನ ಮುಂದೆ ಉದ್ಗಾರ ಮಾಡುವಂತಹ ಒಂದು ಸನ್ನಿವೇಶ ಬರುತ್ತೆ ಮೂವತ್ತನೇ ಪದ್ಯ ನೋಡಿ ಧನುಜರಿಪು ಹುಸಿಯಲ್ಲ ಧನುಜರಿಪು ಅಂದ್ರೆ ಕೃಷ್ಣ ಕೃಷ್ಣನೇ ಈ ಮಾತು ಸುಳ್ಳಲ್ಲ ಹುಸಿಯಲ್ಲ ನಮ್ಮೊಡ್ಡಿನಲ್ಲಿ ಭಟನ್ ಅಭಿಮನ್ಯು ಪರರೊಡ್ಡಿನಲ್ಲಿ ಭಟನ್ ಇವನಲ್ಲದಿಲ್ಲ ಕುಮಾರ ವರ್ಗದಲ್ಲಿ ಹೇಗೆ ನಮ್ಮ ಪಕ್ಷದಲ್ಲಿ ಅಭಿಮನ್ಯು ನನ್ನ ಮಗನಾದಂತಹ ಅಭಿಮನ್ಯುವನ್ನ ಪರಾಕ್ರಮಿ ಅಂತ ಕರೀತೇವೆ ಅಷ್ಟೇ ಪರಾಕ್ರಮಿ ಎದುರುಪಾಳ್ಯದಲ್ಲಿರುವಂತಹ ವೃಷಸೇನ ಕರ್ಣನ ಮಗನಾದಂತಹ ವೃಷಸೇನ ಅಷ್ಟೇ ದೊಡ್ಡ ಪರಾಕ್ರಮಿ ಅವನು ಕೂಡ ಅಭಿಮನ್ಯುವಿಗೆ ಸರಿಸಾಟಿಯಾಗಿರುವಂತಹದು ಆ ವೃಷಸೇನೇ ತನಗೆ ದೇವತ್ರಿತಯವಲ್ಲದೆ ಧನುಜ ದಿವಿಜಾದಿ ತ್ರಿಲೋಕದ ಜನವಿದಿರೆ ಮೆಚ್ಚಿಸಿತು ಮಗುವಿನ ದಿಟ್ಟತನವೆಂದ ನನಗೆ ಮಾತ್ರ ಅಲ್ಲ ದೇವಾನು ದೇವಾನುದೇವತೆಗಳಿಗೆ ಸುರಾಸುರರಿಗೆ ತ್ರಿಲೋಕದಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಮೆಚ್ಚಿದ್ದಾರೆ ವೃಷಸೇನನ ಈ ಪಾಕ್ರಮವನ್ನ ನೋಡಿ ಮಗುವಿನ ದಿಟ್ಟತನವೆಂದ ವೃಷಸೇನ ತನ್ನ ಮಗುವಿನಂತ ಕಾಣ್ತಾನೆ ಅರ್ಜುನ ಎಷ್ಟು ಧೈರ್ಯದಿಂದ ಹೋರಾಡ್ತಾ ಇದ್ದಾನೆ ಅಂತ ಹೇಳುವಂತಹ ಒಂದು ಚಿತ್ರಣ ಅಷ್ಟೇ ಇದು ಕೊನೆಗೆ ಕೃಷ್ಣನ ಆಣತಿಯಂತೆ ಅರ್ಜುನನ ಮುಖಾಂತರವೇ ವೃಷಸೇನ ಹತನಾಗ್ತಾನೆ ಹೀಗೆ ಎಲ್ಲರೂ ಒಬ್ಬೊಬ್ಬರೇ ಸತ್ತು ಹೋಗ್ತಾ ಇದ್ದಾರೆ ಕೌರವರ ಪಾಳಯದಿಂದ ತೊಂಬತ್ತೊಂಬತ್ತು ಸಹೋದರರು ಕೂಡ ಈಗ ಸತ್ತು ಹೋಗಿದ್ದಾರೆ ಉಳಿದಿರುವಂತಹದೀಗ ಕರ್ಣ ಮತ್ತು ದುರ್ಯೋಧನರು ಇಬ್ಬ್ರೆ ದೊಡ್ಡ ಹೆಸರುಗಳು ಇಬ್ಬ್ರೆ ಆಗ ಸಂಜೆಯ ತ್ರಿತಾಶ್ರನಿಗೆ ಒಂದು ಸಮರಿಯನ್ನು ಕೊಡ್ತಾನೆ ವೀರ ದುಶಾಸನ ಕರುಣಕುಮಾರಕರು ನೀ ಸಾಕಿ ದಗ್ಗಳ ವೀರದಳ ಕೌರವ ಸಹೋದರ ಸೇನೆ ಮೊದಲಾಗಿ ತೀರಿ ತಾಹವದಲ್ಲಿ ಕುರುವ್ರಜವ ಆರದಿಗೆ ಸರಿಯಾಯಿತು ನಿನ್ನ ಕುಮಾರ ನಿಂಗಿತ ವರಿದು ಸಮರಕ್ಕೆ ಕರ್ಣನ್ ಅನುವಾದ ಎಲ್ಲರೂ ಸತ್ತು ಹೋಗ್ತಾ ಇದ್ದಾರೆ ಧೃತರಾಷ್ಟ್ರ ಯಾರು ಉಳಿದಿಲ್ಲ ಈಗ ವೀರಾದ ವೀರರು ಅಂತ ಅನ್ಸ್ಕೊಂಡಂತವರೆಲ್ಲರೂ ಕೂಡ ಪಾಂಡವರ ಮುಂದೆ ನಿಲ್ತಾ ಇಲ್ಲ ಎಲ್ಲರೂ ಸತ್ತು ಹೋಗ್ತಾ ಇದ್ದಾರೆ ಕೌರವ ಸೇನೆಯ ಸಮುದ್ರ ಕೌರವ ಸೇನೆಯನ್ನ ಸಮುದ್ರ ಅಂತ ಕರಿತಾ ಇದ್ದಾನೆ ಸಂಜಯ ಅದೇ ಇಂಗಿ ಹೋಗ್ತಾ ಇದೆ ತೀರಿತ್ ಆಹವದಲ್ಲಿ ಕುರುವ್ರಜ ವಾರಿದಿಗೆ ಸರಿಯಾಯ್ತು ಅದೇ ಇಂಗಿ ಹೋಗ್ತಾ ಇದೆ ನಿನ್ನ ಕುಮಾರ ವಾರಿದು ಈ ಭಾವನೆಗಳನ್ನೆಲ್ಲ ನೋಡಿ ಅಯ್ಯೋ ಸೋತ್ ಹೋಗ್ತಾ ಇದೇವೆಲ್ಲ ಅಂತ ಹೇಳಿ ಆಗ್ತಿರುವಂತಹ ಭಯ ಆತಂಕವನ್ನ ನೋಡಿ ಕೊನೆಗೆ ಕರ್ಣನೆ ಯುದ್ಧಕ್ಕೆ ಸಿದ್ಧನಾಗ್ತಾನೆ ಸಮರಕ್ಕೆ ಕರ್ಣನ್ ಅನುವಾದ ಅಂತ ಹೇಳಿ ಹೇಳುವಂತದ್ದು ಇಲ್ಲಿ ವೃಷಸೇನ ಹತನಾಗ್ತಾನೆ ಅರ್ಜುನನ ಮುಖಾಂತರವಾಗಿ ಬಹಳ ಪರಾಕ್ರಮದಿಂದ ಭೀಮನ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾನೆ ಅರ್ಜುನ ವಿರುದ್ಧ ಕೂಡ ಹೋರಾಟ ಮಾಡ್ತಿರುವಂತದ್ದು ಕೃಷ್ಣ ಮಧ್ಯಸ್ಥಿಕೆಯನ್ನು ವಹಿಸಿ ವೃಷಸಸೇನನ ಸಂಹಾರ ಮಾಡಿಸುವಂತದ್ದು ಈಗ ನೇರವಾಗಿ ಕರ್ಣನೆ ಯುದ್ಧಕ್ಕೆ ಬಂದಿರುವಂತದ್ದು ಅಂದ್ರೆ ಕರ್ಣ ಅರ್ಜುನರ ಯುದ್ಧಕ್ಕೆ ಈಗ ನೇರವಾದಂತಹ ವೇದಿಕೆ ಸೃಷ್ಟಿಯಾಗಿದೆ ಎನ್ನುವಂತಹ ಅರ್ಥ ಇಲ್ಲಿ ಬರುತ್ತೆ ಅಂತೂ ಇಂತೂ ಈಗ ಅರ್ಜುನನ ವಿರುದ್ಧವಾಗಿ ತಾನೇ ಸೆಣಸಾಡಲಿಕ್ಕೆ ಬರ್ತಾ ಇದೇನೆ ಅಂತ ಹೇಳಿ ಕರ್ಣನಿಗೆ ಬಹಳ ಸಂತೋಷ ಆಗುತ್ತೆ ಹಾಗೆ ಅದೇ ಸಂತೋಷದಲ್ಲಿ ಈಗ ಯುದ್ಧ ಭೂಮಿಗೆ ಅರ್ಜುನನ ವಿರುದ್ಧ ಹೋರಾಟ ಮಾಡಲಿಕ್ಕೆ ಬರ್ತಾನೆ ಕರ್ಣ ಒಂದಷ್ಟು ರಿಚುಯಲ್ಸ್ ಗಳೆಲ್ಲ ಇರ್ತವೆ ಅವೆಲ್ಲವನ್ನೂ ಕೂಡ ಈಗ ಕರ್ಣ ನೆರವೇರಿಸುವಂತದ್ದು ಎಂಟನೇ ಪದ್ಯ ಗಮನಿಸಿ ರಥವಿಳಿದು ಬಲವೊಂದು ತನ್ನ ರಥದಿಂದ ಇಳಿದು ಅದರ ಸುತ್ತ ಮೂರು ಸುತ್ತು ತುರುಗಿ ಅಂದ್ರೆ ಪ್ರದಕ್ಷಿಣೆಯನ್ನು ಮಾಡಿ ನಿಜ ಸಾರಥಿಗೆ ಕೈ ಮುಗಿದು ಅಂದ್ರೆ ಶಲ್ಯ ನಿಜ ಸಾರಥಿ ಅಂದ್ರೆ ಶಲ್ಯ ಶಲ್ಯನಿಗೆ ಕೈ ಮುಗಿತಾನೆ ಅಶ್ವಚಯ ಕತಿ ರಥದ ಭಯಂಕರ ನೆರಗಿ ಕಂದವ ತಟ್ಟಿ ಬೋಳೈಸಿ ತನ್ನ ಕುದುರೆಗಳಿಗೆ ಭುಜವನ್ನು ತಟ್ಟಿ ಅಂದರೆ ಎಸ್ ಗಿಟ್ ರೆಡಿ ಅನ್ನೋ ರೀತಿಯಲ್ಲಿ ಅವುಗಳ ಭುಜಕ್ಕೆ ತಟ್ಟಿ ರಥವನ್ನ ಏರ್ತಾನೆ ರಥವನ್ ಅಡಲಿದು ನೋಡಿ ಗಗನದ ರಥಿಗೆ ತಲೆವಾಗಿದ ತನ್ನ ರಥದ ಮೇಲೆ ಹತ್ತಿ ಕೂತ್ಕೊಂಡು ಗಗನದ ಕಡೆಗೆ ನೋಡ್ತಾನೆ ಆಕಾಶವನ್ನ ನೋಡ್ತಾನೆ ಗಗನದ ರಥಿ ಯಾರು ಸೂರ್ಯ ಸೂರ್ಯ ಗಗನದ ರಥಿ ಕರ್ಣನ ತಂದೆ ಸೂರ್ಯ ಹಾಗಾಗಿ ಗಗನದ ರಥಿಗೆ ನಮಸ್ಕಾರವನ್ನು ಮಾಡ್ತಾನೆ ತಲೆವಾಗ್ತಾನೆ ಲೋಕ ಪ್ರತೀತ ಸಾಹಸ ಮಲ್ಲ ಮೊದದಲ್ಲಿ ತುಡುಕಿದನು ಧನುವ ಅತ್ಯಂತ ಪರಾಕ್ರಮಿಯಾದಂತಹ ಹೆಸರುಳ್ಳಂತಹ ಕರ್ಣನು ಈಗ ತನ್ನ ಧನಸ್ಸನ್ನ ಹಿಡಿದು ಸಿದ್ಧನಾಗ್ತಾನೆ ಅನ್ನುವಂತಹ ಒಂದು ವರ್ಣನೆ ಇದು ನೋಡಿ ಸೂರ್ಯನಿಗೆ ಗಗನದ ರಥಿ ಎನ್ನುವಂತಹ ಪ್ರಯೋಗವನ್ನ ಕೂಡ ನಾವಿಲ್ಲಿ ಗಮನಿಸಬಹುದು ಇಲ್ಲ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದ ಹಾಗೆ ಎದುರುಗಡೆಯಿಂದ ಅರ್ಜುನನ ಪಳೆಯವು ಕೂಡ ಬರ್ತವೆ ಪಾಂಡವರ ಸೈನ್ಯವು ಕೂಡ ಹಾಗೆ ಮುಂದಕ್ಕೆ ಬರುವಂಥದ್ದು ಘೀಳಿಡಲು ಕಿವಿಗಳಲ್ಲಿ ಕುರುಬಲ ಜಾಲ ಜರೆಯುದು ಜಾತ ಭುವನಸ್ಪಾಳ ಪುನರಾಗತ ಮಹಾಧ್ವನಿ ಕದಡಿತಂಬುದಿಯ ಯುದ್ಧಕ್ಕೆ ಈಗ ಕರ್ಣ ನಿಂತಿರುವ ಹಾಗೆ ಎದುರುಗಡೆ ಅರ್ಜುನ ಅಂಡ್ ಟೀಮ್ ಬರುವಂತಹದ್ದು ಪಾಂಡವರು ಬರ್ತಿದ್ದ ಹಾಗೆ ಕೌರವರು ಒಂದು ಹಂತದಲ್ಲಿ ಆ ಸೈನ್ಯ ಚದುರಿ ಹೋಗುತ್ತಂತೆ ಕುರುಬಲ ಜಾಲ ಜರಿದುದು ಹೀಗೆ ಘೀಳಿಡುಕೊಂಡು ಬರ್ತಿರುವಂತಹ ಮಹಾಧ್ವನಿಗೆ ಕದಡಿತು ಅಂಬುದಿ ಸಮುದ್ರಗಳೇ ಬಿಡುವಂತೆ ನಡುಬಿಡುವಂತೆ ಆ ರೀತಿ ಅವರು ಬರ್ತಿದ್ದಾರೆ ಮಹಾಪರಾಕ್ರಮಿಗೆ ಬಹಳ ಖುಷಿಯಾಗುವಂತಹ ಪ್ರಸಂಗ ಯಾವುದು ಎದುರಾಳಿಯೂ ಕೂಡ ಅಷ್ಟೇ ಮಹಾಪರಾಕ್ರಮ ಆಗಿ ಮತ್ತೊಂದು ರೀತಿ ಚಾಲೆಂಜ್ ಅನ್ನ ಕೊಡಬೇಕು ಸಣ್ಣ ಪುಟ್ಟದವ್ರ ಜೊತೆ ಹೋರಾಟ ಮಾಡಿದ್ರೆ ಅಂತಹ ಏನು ಮುದ ಕೊಡಲ್ಲ ಅಂತಹ ಮಜಾ ಕೊಡಲ್ಲ ಆದ್ರೆ ಎದುರಾಳಿಯೂ ಕೂಡ ಅಷ್ಟೇ ಪರಾಕ್ರಮಿಯಾದಾಗ ಮತ್ತೊಬ್ಬ ಪರಾಕ್ರಮಿಗೆ ಅದು ಬಹಳ ಖುಷಿಯನ್ನ ಕೊಡುತ್ತೆ ಅದೇ ರೀತಿಯಾದಂತಹ ಭಾವನೆ ಈಗ ಕರ್ಣನಿಗೆ ಆಗ್ತಾ ಇರುವಂತದ್ದು ಅರ್ಜುನ ಅಂಡ್ ಟೀಮ್ ಎದುರುಗಡೆ ಬರ್ತಿದ್ದ ಹಾಗೆ ಕರ್ಣನಿಗೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಮೇಲು ಮೊಳಗಿನ ದನಿಯನ್ನ ಆಲಿಸಿ ಈಲಿಗೆದರುವ ನವಿಲವಲು ಇನ್ನೇನು ಮಳೆ ಬರಬೇಕು ಅಂತ ಹೇಳಿ ಅನಿಸಿದಾಗ ನವಿಲುಗಳು ಗರಿಗಳನ್ನ ಬಿಚ್ಚಿ ಕೆದರಿ ಕುಣಿತವಲ್ಲ ಬಹಳ ಹರುಷದಿಂದ ಕುಣಿತವಲ್ಲ ಹಾಗೆ ಎದುರಾಳಿಗಳು ಧೀಲಿಡುಕೊಂಡು ಬರ್ತಾ ಇರುವಂತಹ ಈ ಒಂದು ಭಯಾನಕವಾದಂತಹ ಸನ್ನಿವೇಶದಲ್ಲಿ ಕರ್ಣನಿಗೆ ಬಹಳ ಖುಷಿಯಾಗುತ್ತೆ ಬಹಳ ಹಿಗ್ತಾನೆ ಗರಿಗೆದರಿ ಕುಣಿವ ನವಿಲ್ನಂತೆ ಕರ್ಣನಿಗೆ ಬಹಳ ಸಂತೋಷ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ಹೀಗೆ ಅನೇಕ ವರ್ಣನೆಗಳು ನಡೆಯುವಂಥದ್ದು ಅರ್ಜುನ ಮತ್ತು ಕರ್ಣರು ಮುಖಾಮುಖಿಯಾಗಲಿಕ್ಕೂ ಕೂಡ ಕುಮಾರವ್ಯಾಸ ಅನೇಕ ರೀತಿಯಲ್ಲಿ ವರ್ಣನೆಯನ್ನು ಮಾಡಿರುವಂತದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಸೊ ಈ ಭಾಗ ಕೂಡ ಹೀಗೆ ವರ್ಣನಾತ್ಮಕವಾಗಿ ನಡೀತಾ ಹೋಗುತ್ತೆ ವೈರಿಗ ಜಪಡಿಗೆ ಅಂದ್ರೆ ಆನೆಯಂತಿರುವಂತಹ ವೈರಿಗಳಿಗೆ ಪಂಚಾನನು ಸಿಂಹದಂತೆ ಇರುವಂತಹ ರಣಧೀರ ಪ್ರತಿಮಲ್ಲಕರಣ ಅತ್ಯಂತ ಪರಾಕ್ರಮಿಯಾದಂಥವನು ರಣಧೀರನಿಗೆ ಸರಿಸಮಾನ ಅರ್ಜುನನಿಗೆ ಸರಿಸಮಾನ ಹಳಚಿದನು ಹನುಮನ ಹಳವಿಗೆಯ ರಥವ ಅರ್ಜುನನ ರಥದ ಧ್ವಜದಲ್ಲಿ ಆಂಜನೇಯ ಇರ್ತಾನೆ ಸೊ ಹನುಮ ಧ್ವಜನಾದಂತಹ ಅರ್ಜುನ ಈಗ ಕಾದಾಡಲಿಕ್ಕೆ ಎದುರು ಎದುರಾಗ್ತಾರೆ ಎನ್ನುವಂಥದ್ದಷ್ಟೇ ಸೊ ಹೀಗೆ ಇಪ್ಪತ್ತೊಂದನೇ ಸಂಧಿಯಲ್ಲೂ ಕೂಡ ವರ್ಣನಾತ್ಮಕವಾಗಿ ಕುಮಾರ ವ್ಯಾಸ ಕಟ್ಟಿಕೊಡ್ತಾ ಕರ್ಣ ಮತ್ತು ಅರ್ಜುನರ ಮುಖಾಮುಖಿಯಾಗುವಂತಹ ಒಂದು ಪ್ರಸಂಗಕ್ಕೆ ವೇದಿಕೆಯನ್ನು ಕಲ್ಪಿಸಿಕೊಡ್ತಾನೆ ಈ ಯುದ್ಧವನ್ನ ವೀಕ್ಷಿಸಲಿಕ್ಕೆ ದೇವನು ದೇವತೆಗಳೆಲ್ಲ ಬಂದಿದ್ದಾರೆ ಸುಮ್ನೆ ಅವರು ನಿಂತಿಲ್ಲ ಎರಡೂ ಪಕ್ಷಗಳ ಪರವಿರೋಧದಲ್ಲಿ ತೊಡಕೊಂಡಿದ್ದಾರೆ ಒಂದಿಷ್ಟು ಅರ್ಜುನ ಟೀಮ್ಗೆ ಸಪೋರ್ಟ್ ಮಾಡ್ತಾ ಇದ್ರೆ ಒಂದಿಷ್ಟು ಜನ ಕರ್ಣನ ಟೀಮ್ಗೆ ಸಪೋರ್ಟ್ ಅಂತ ಒಂದಷ್ಟು ಪ್ರಸಂಗಗಳನ್ನ ಈ ಒಂದು ಭಾಗದಲ್ಲಿ ಹೇಳ್ತಾ ಹೋಗ್ತಾನೆ ಕುಮಾರ ವ್ಯಾಸ ಮುಖಾಂತರವಾಗಿ ಯಾರು ಯಾವ ಕಡೆ ಇದ್ರು ಅನ್ನೋದನ್ನ ಕೂಡ ಹಲವು ಪದ್ಯಗಳಲ್ಲಿ ಕುಮಾರವ್ಯಾಸ ಕಟ್ಕೊಡ್ತಾ ಹೋಗ್ತಾನೆ ಅದಕ್ಕೊಂದಷ್ಟು ಸ್ಯಾಂಪಲ್ ಆಗಿ ನಾನು ಕೊಟ್ಟಿದ್ದೇನೆ ನಾಲ್ಕನೇ ಭಾಗವನ್ನೇ ನೋಡಿ ರಾಸಿ ತಾರಾಗಣ ಸಹಿತಂ ಆಕಾಶ ಕರ್ಣನ ಕಡೆ ಸಮೀರ ಹುತಾಶನ ಅಂಭುರಿ ಗಿರಿ ಸಹಿತ ಈ ಧರಣಿ ಪಾರ್ಥನಲ್ಲಿ ಏನು ರಾಶಿಗಳಲ್ಲ ಇದಾವಲ್ಲ ಮೇಷ ವೃಷಭ ಇಂತಹ ಎಲ್ಲ ಹನ್ನೆರಡು ವಿಭಾಗಗಳಿವೆಲ್ಲೂಗಳು ತಾರಾಗಣಿತ ಸಹಿತ ನಕ್ಷತ್ರಗಳ ಗುಂಪುಗಳ ಸಹಿತ ಆಕಾಶ ಸೇರಿ ಕರ್ಣನ ಕಡೆಗೆ ಸಪೋರ್ಟ್ ಮಾಡ್ತಾ ಇದೇವಂತೆ ಇನ್ನು ಸಮೀರ ಹುತಾಶ ಅಂದ್ರೆ ಸಮೀರ ಅಂದ್ರೆ ವಾಯು ಹುತಾಶ ಅಂದ್ರೆ ಅಗ್ನಿ ಅಂಬುಧಿ ಅಂತ ಹೇಳಿದ್ರೆ ನೀರು ವಾಯು ಅಗ್ನಿ ಜಲ ಜೊತೆಗೆ ಧಾರಿಣಿ ಗಿರಿ ಸಹಿತಲಿ ಧರಣಿ ಅಂದ್ರೆ ಭೂಮಿ ಪಾರ್ಥನ ಟೀಮ್ಗೆ ಸಪೋರ್ಟ್ ಕೊಡ್ತಾ ಇದಾವಂತೆ ಅಂದ್ರೆ ಆಕಾಶ ಮಾತ್ರ ಕರ್ಣನ ಟೀಮ್ ನಲ್ಲಿ ಇರುವಂತಹದ್ದು ಸಪೋರ್ಟ್ ಮಾಡ್ತಾ ಇರುವಂತದ್ದು ಈ ನೋಡಿದಂತೆ ವಾಯು ಜಲ ಭೂಮಿ ಅಗ್ನಿ ಇವೆಲ್ಲವೂ ಕೂಡ ಪಾರ್ಥನ ಜೊತೆಗೆ ಇರುವಂತಹ ನಾವು ಗಮನಿಸ್ತೀವಿ ಆ ಸುರಾರಿ ಪ್ರಮುಖ ಯಕ್ಷರಿಗೆ ಆಸೆ ಕರ್ಣನ ಮೇಲೆ ನಾಕ ನಿವಾಸಿ ನಿರ್ಜರ ನಿಖರವಾದುದು ನರನ ಕೈವಾರ ಅಂದ್ರೆ ರಾಕ್ಷಸರು ಯಕ್ಷರೆಲ್ಲರೂ ಕೂಡ ಕರ್ಣನಿಗೆ ಸಪೋರ್ಟ್ ಮಾಡ್ತಾ ಇದಾರಂತೆ ಇನ್ನು ಸ್ವರ್ಗದ ದೇವತೆಗಳೆಲ್ಲರೂ ಕೂಡ ಅರ್ಜುನನ ಪಕ್ಷಪಾತಿಗಳಾಗಿದ್ದಾರಂತೆ ಸೊ ಹೀಗೆ ಡಿವೈಡ್ ಆಗ್ತಾ ಇದಾರೆ ಒಂದಷ್ಟು ಜನ ಕರ್ಣನಿಗೆ ಸಪೋರ್ಟ್ ಮಾಡಿದ್ರೆ ಒಂದಷ್ಟು ಜನ ಅರ್ಜುನಿಗೆ ಸಪೋರ್ಟ್ ಮಾಡುವಂತದ್ದು ಒಂದಷ್ಟು ಗುಣಗಳು ಕೂಡ ಡಿವೈಡ್ ಅಂತೆ ಗುಣಗಳಿಗೂ ಕೂಡ ಪರ್ಸಾನಿಫಿಕೇಶನ್ ಮಾಡಿರೋದನ್ನ ನಾವಿಲ್ಲಿ ಗಮನಿಸಬಹುದು ಅಂದ್ರೆ ಮನುಷ್ಯ ರೂಪವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಯಾವ್ಯಾವ ಗುಣ ಯಾವ್ಯಾವ ಪಾರ್ಟಿಗೆ ಸೇರ್ಕೊಳ್ತು ಅಂತ ಹೇಳಿದ್ರೆ ಖ್ಯಾತಿ ತೇಜ ಸ್ತೋಮ ವೀರ ಪ್ರೀತಿ ವಿಕ್ರಮ ಸತ್ಯ ಸಿದ್ಧಿ ವಿಭೂತಿ ಶೌರ್ಯ ಕ್ಷಮಾದಿಗಳು ಆದುದಾಚೆಯಲ್ಲಿ ಆಚೆಯಲ್ಲಿ ಅಂದ್ರೆ ಅರ್ಜುನನ ಪಾಳ್ಯಕ್ಕೆ ಯಾಕಂದ್ರೆ ಸಂಜಯ್ ಹೇಳ್ತಿರೋದ್ರಿಂದ ಅವರು ಟಿವಿಗ್ ಸೇರ್ಕೊಡ್ತಂತೆ ಯಾವ್ದು ಯಾವ್ದು ಖ್ಯಾತಿ ತೇಜಸ್ತೋಮ ವೀರ ಪ್ರೀತಿ ವಿಕ್ರಮ ಸತ್ಯ ಸಿದ್ಧಿ ಇತ್ಯಾದಿ ಅಂದ್ರೆ ಒಳ್ಳೆಯ ಗುಣಗಳು ಅಂತ ಇಲ್ಲಿ ಕಾಣಿಸ್ತಾ ಇದೆ ಕರ್ಣನ ಜೊತೆಗೆ ಯಾರೆಲ್ಲ ಬಂದ್ರು ಅಂತ ಹೇಳಿದ್ರೆ ಭೀತಿ ಕಾಮಕ್ರೋಧ ಕಲಿದುರ್ನೀತಿ ಮದ ವಖ್ಯಾತಿ ಮಾನವಿಘಾತಿ ವಿಭ್ರಂ ಕೈತವಾದಿಗಳಾದು ಈಚೆಯಲ್ಲಿ ಕೆಟ್ಟ ಕೆಟ್ಟ ಗುಣಗಳೆಲ್ಲವೂ ಕೂಡ ಕರ್ಣನ ಪಾಳೆಯದಲ್ಲಿ ಸೇರ್ಕೊಂಡ್ಬಿಡ್ತಂತೆ ಇಲ್ಲಿ ಟಿ ಅನ್ನುವಂತಹ ಒಂದು ಶಬ್ದದ ಪುನರಾವೃತ್ತಿಯನ್ನು ಗಮನಿಸಿ ಬಹಳ ಸೊಗಸಾಗಿ ಒಂದು ರಿದ್ ಕೊಡ್ತಾ ಹೋಗುತ್ತೆ ಮತ್ತು ಹೇಗೆ ಗುಣಗಳ ಮುಖಾಂತರವಾಗಿಯೇ ಯಾರಿಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಇಂಡೈರೆಕ್ಟ್ ಆಗಿ ಕವಿ ಕಟ್ಟಿಕೊಡ್ತಾ ಇರುವಂತದ್ದು ಅರ್ಜುನ ಮತ್ತು ಕರ್ಣರು ಏನನ್ನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಯಾವ ಯಾವ ಪಾರ್ಟಿ ಏನನ್ನ ರೆಪ್ರೆಸೆಂಟ್ ಮಾಡ್ತಿದೆ ಅಂತ ಹೇಳಿ ಕೂಡ ಇಲ್ಲಿ ಪರೋಕ್ಷವಾಗಿ ಕವಿ ಹೇಳ್ತಾ ಹೋಗ್ತಿದ್ದಾರೆ ಸೊ ಹೀಗೆ ದೇವಾನು ದೇವತೆಗಳೇ ಒಂದೊಂದು ಪಕ್ಷಕ್ಕೆ ಸೇರ್ಕೊಳ್ತವೆ ಅರ್ಜುನನ ಪಕ್ಷಕ್ಕೆ ಒಂದಷ್ಟು ಜನ ಕರ್ಣನ ಪಕ್ಷಕ್ಕೆ ಒಂದಷ್ಟು ಜನ ಮತ್ತೆ ಎಂದಿನ ಒಂದಷ್ಟು ಮೂದಲಿಕೆಗಳು ನಡೆಯುವಂತದ್ದು ಸ್ಲಡ್ಜಿಂಗ್ ನಡೆಯುವಂಥದ್ದು ವೈರಿಯನ್ನ ಸದೆ ಒಂದಷ್ಟು ಮಾತಿನ ಯುದ್ಧ ನಡೆಯುತ್ತೆ ಆ ಸಂದರ್ಭದಲ್ಲಿ ಅರ್ಜುನ ಕರ್ಣನ ಜಾತಿ ನಿಂದನೆಯನ್ನು ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡುತ್ತಾನೆ ಇಪ್ಪತ್ತೆಂಟನೇ ಭಾಗವನ್ನು ಗಮನಿಸಿ ಆವ ಹಂಜದ ಕೂಳಿ ಮೊಗವಲೆ ಬೀಸುವಲೆ ಉರೆ ತೀವಿ ದುದಕದ ಮಡುವೆ ಇದು ಸಂಗ್ರಾಮ ಭೂಮಿ ಕಣ ಹೇವವಿಲ್ಲದೆ ಕಾದ ಬೇಹುದು ಧೀವರರ ವೋಲ್ ತಡಿಕೆ ಬಲೆಯಲ್ಲಿ ಲಾವುಗೆಯ ಹೊಯ್ದಂದವಲ್ಲೆನುತ ಯಚ್ಚನ ಪಾರ್ಥ ಕರ್ಣನಿಗೆ ಅರ್ಜುನ ಹೇಳ್ತಿರುವಂತದ್ದು ನೀನು ಬೆಸ್ತ ಮೀನು ಹಿಡಿಯುವವನು ನೀನಿಲ್ಲಿ ಇಲ್ಲಿ ಬಂದು ಯುದ್ಧವನ್ನ ಮಾಡ್ತೀನಿ ಅಂತ ನಿಂತಿದ್ದೀಯಾ ಇದಕ್ಕೆ ತನ್ನದೇ ಆದಂತಹ ತಯಾರಿಗಳೆಲ್ಲ ಇರ್ತವೆ ಮೀನು ಹಿಡಿದಷ್ಟಲ್ಲ ಸುಲಭ ಅಲ್ಲ ಇದು ಇದಕ್ಕೆ ತನ್ನದೇ ಆದಂತಹ ಬೇರೆ ಬೇರೆ ಗುಣಗಳೆಲ್ಲ ಇರ್ತವೆ ಅಂತ ಹೇಳುವಂತಹ ಸಂದರ್ಭ ಇದು ಏನ್ ಅನ್ಕೊಂಡಿದ್ಯಾ ಕರ್ಣ ಇದೇನು ಮೀನು ಹಿಡಿಯುವ ಬಲೆ ಅನ್ಕೊಂಡಿದ್ಯೋ ಗಾಳ ಅನ್ಕೊಂಡಿದ್ಯೋ ಬಟ್ಟೆ ಅನ್ಕೊಂಡಿದ್ಯೋ ಇಲ್ಲಿ ಏನು ಮೀನು ಹಿಡಿಯಕ ಬಂದಿದ್ಯಾ ನೀನು ಇದು ಯುದ್ಧ ರಂಗ ಇದು ಸಂಗ್ರಾಮ ಭೂಮಿ ಕಣ ಹೇವವಿಲ್ಲದೆ ಕಾದಬೇಹುದು ಹುದು ವೋಲ್ ಇಲ್ಲಿ ಯುದ್ಧ ಮಾಡಲಿಕ್ಕೆ ಬರಬೇಕು ಯುದ್ಧ ಮಾಡೋದಕ್ಕೋಸ್ಕರ ಇಲ್ಲಿ ಸಜ್ಜಾಗಿರುವಂತಹದ್ದು ತಡಿಕೆ ವಲಯಲ್ಲಿ ಆವುಗೆಯ ಹೊಯ್ದಂದವಲ್ಲೆನುತ ಬೆಸ್ತರ ಬಳಿ ಬಿದ್ದಿರಿನ ಒಂದು ಬುಟ್ಟಿ ರೀತಿಯಲ್ಲಿ ಇರುತ್ತೆ ಅದರಲ್ಲಿ ಮೀನನ್ನ ಹಿಡಿಯುವಂತಹ ಒಂದು ಪ್ರಯೋಗವನ್ನು ಅವರು ಮಾಡ್ತಾರೆ ಚಿಕ್ಕ ಚಿಕ್ಕ ಮೀನುಗಳು ಅದರಲ್ಲಿ ಸಿಗ್ತವೆ ಆ ರೀತಿ ಎಲ್ಲ ಇದು ಚಿಕ್ಕ ಚಿಕ್ಕ ಮೀನುಗಳಿಗೆ ಬಲೆ ಹಾಕಿ ಬೀಸ್ದ ಹಾಗೆ ಎಲ್ಲ ಇದು ಇದು ಯುದ್ಧ ಇದು ಅಂತ ಹೇಳಿ ಕರ್ಣನಿಗೆ ಬಾಣವನ್ನ ಬಿಡ್ತಾನೆ ಆ ಪಾರ್ಥ ಕರ್ಣ ಏನು ಇದಕ್ಕೆ ಸುಮ್ನೆ ನಿಂತ್ಕೊಳ್ಳಿಲ್ಲ ಯಾವಾಗ ಅರ್ಜುನ ಜಾತಿಯನ್ನು ಹಿಡಿದು ನಿಂದಿಸ್ತಾನೆ ನೀನು ಬೆಸ್ತ ನೀನು ಯುದ್ಧಕ್ಕೆ ಲಾಯಕ್ಕಿಲ್ಲ ಅಂತೆಲ್ಲ ಹೇಳಿ ಹೀಯಾಳಿಸ್ತಾನೆ ಕರ್ಣ ಅದೇ ಒಂದು ಮಾತನ್ನ ತಗೊಂಡು ಅದನ್ನೇ ಬಳಸಿಕೊಂಡು ಅರ್ಜುನನಿಗೆ ಮರು ಮಾತಾಡ್ತಾನೆ ಇಪ್ಪತ್ತೊಂಬತ್ತನೇ ಭಾಗ ನೋಡಿ ನೀವು ನುಡಿದಿದ್ದು ಹುಸಿಯ ನೀವೇ ಹೇಳ್ತಾ ಇರುವಂತದೇನು ಸುಳ್ಳಲ್ಲ ಕರೆಕ್ಟ್ ಆಗೇ ಹೇಳಿದ್ದೀರಾ ನನ್ನ ಬೆಸ್ತ ಅಂತ ಹೇಳಿದ್ದೀರಾ ಇದು ಮೀನ್ ಹಿಡಿಯೋ ಜಾಗ ಅಲ್ಲ ಇದು ಮಹಾ ಯುದ್ಧ ರಂಗಭೂಮಿ ಅಂತೆಲ್ಲ ಹೇಳಿರೋದು ನಿಜನೇ ಅದ್ರಲ್ಲಿ ಏನು ಸುಳ್ಳಿಲ್ಲ ಕೂಳಿಯ ತೀವಿ ತೀವೆವು ಕೊಳಚೆಗಳ ಬಾಣಾವಳಿಯ ತಡಿಕೆಯಲ್ಲಿ ಹೊಯ್ದೆವು ನಕುಲ ಜಾತಿಯನು ಹೇಗೆ ನಾವು ಮೀನು ಹಿಡಿಯೋದ್ರಲ್ಲಿ ಚತುರರು ಹಾಗೆ ಬಾಣಗಳನ್ನು ಬಿಡೋದ್ರಲ್ಲೂ ಕೂಡ ನಾವು ಚತುರರು ಸುಮ್ಮನೆ ಅಲ್ಲ ನಾವು ಯಾವ ಮೀನಿಗೆ ಯಾವ ಗಾಳವನ್ನು ಹಾಕಬೇಕು ಅನ್ನುವಂಥದ್ದು ನಮಗೆ ಗೊತ್ತಿದೆ ದರೇ ಅರ್ಜುನ ಮೀನಿಗೆ ಹೋಲಿಸುತ್ತಾರಂಥದ್ದು ಅದು ನಮಗೆ ಗೊತ್ತಿದೆ ಆ ಚಾಕಚಕ ನಮ್ಮಲ್ಲಿದೆ ನಾವು ನಿಮ್ಮ ಹೃದಯ ಸರಸಿಯ ಜೀವ ಮತ್ಸ್ಯಕ್ಕೆ ಗಾಣ ಮಿಕ್ಕುವ ಧೀವರರು ನೋಡೆನು ಪಾರ್ಥನ್ಯಚ್ಚನಾಕರಣ ನಿಮ್ಮ ಹೃದಯ ಸರಸಿಯ ಜೀವ ಮತ್ಸ್ಯಕ್ಕೆ ನಿಮ್ಮ ಹೃದಯದಲ್ಲಿರುವಂತಹ ಮೀನಿದೆಯಲ್ಲ ಜೀವ ಅನ್ನುವಂತಹ ಮೀನು ಆ ಮೀನಿಗೆ ಗಾಳವನ್ನು ಹಾಕಿ ಬೇಟೆಯಾಡುವಂತಹ ಪರಾಕ್ರಮಿಗಳು ಸಾಮಾನ್ಯವಾದಂತಹ ಮೀನಲ್ಲ ನಿಮ್ಮ ಜೀವ ಅನ್ನುವಂತಹ ಮೀನನ್ನ ನಾವು ಬೇಟೆಯಾಡುವಂತಹ ಬೆಸ್ತರು ನಾವು ಅಂತ ಹೇಳಿ ಯಾವ ಮಾತನ್ನ ಅರ್ಜುನ ಹೇಳಿರ್ತಾನೋ ಅದೇ ಮಾತನ್ನ ಬಳಸಿ ಅದೇ ಜಾತಿಯ ಮಾತನ್ನ ತಗೊಂಡು ಮತ್ತೆ ಕರ್ಣ ಅರ್ಜುನನಿಗೆ ತಿರುಗು ಬಾಣವಾಗಿ ಪ್ರಯೋಗ ಮಾಡುವಂತದ್ದು ಹಾಗೆ ಹೇಳ್ತಾ ಮತ್ತೊಂದು ಬಾಣವನ್ನ ಬಿಡುವಂತದ್ದು ಅಂದ್ರೆ ಒಮ್ಮೆ ಒಂದು ಮಾತನ್ನ ಹೇಳುವಂತದ್ದು ಒಂದು ಬಾಣದ ಪ್ರಯೋಗ ಆಗುತ್ತೆ ಮತ್ತೊಂದು ಮಾತನ್ನ ಹೇಳುವಂಥದ್ದು ಬಾಣದ ಪ್ರಯೋಗ ಒಮ್ಮೆ ಅರ್ಜುನ ಒಮ್ಮೆ ಕರ್ಣ ಒಮ್ಮೆ ಅರ್ಜುನ ಒಮ್ಮೆ ಕರ್ಣ ಈ ರೀತಿಯಾಗಿ ನಡೀತಾ ಹೋಗುತ್ತೆ ಹಾಗೆ ಸುಮಾರು ಹೊತ್ತು ಯುದ್ಧ ಮಾಡ್ತಾ ಮಾಡ್ತಾ ಕೊನೆಗೆ ಕರ್ಣ ಅರ್ಜುನಿಗೆ ಹೇಳ್ತಾನೆ ಬೇರೆ ಕೆಲವೊಮ್ಮೆಗಳು ಮೈದೋರಿದವು ನಿನಗೆ ಇಂಬವರ ನೀ ತೋರಿಸ ನಿನಗಾಯ್ತು ಗಡ ಶಶಿಮೌಳಿ ಉಪದೇಶ ಆರು ಗಣೆಗಳ ಹರಿಸಿ ಹೆಮ್ಮೆಯ ಬೀರಿ ಚದುರಿಗತನವ ಮೆರೆದರೆ ನೀರನೆಂಬರೆ ನಿನ್ನ ನೆನತ ಎಚ್ಚನು ಧನಂಜಯನ ಸುಮ್ನೆ ಕಾಲಹರಣ ಮಾಡಬೇಕು ಅಂತ ಹೇಳಿ ಅದೊಂದು ಸಣ್ಣ ಪುಟ್ಟ ಬಾಣಗಳನ್ನ ಬಿಡ್ತಾ ಇದೇನೆ ನನಗೆ ತಾಕ್ತಿಲ್ಲ ಅದು ನೋ ಎಫೆಕ್ಟ್ ಇದಕ್ಕೆ ನಾನು ಹೆದರಲ್ಲ ನಿನಗೆ ಆ ಶಿವ ಏನೇನೋ ಅಸ್ತ್ರಗಳನ್ನ ಕೊಟ್ಟಿದ್ದಾನಂತಲ್ಲ ಶಶಿಮೌಳಿ ಅಂದ್ರೆ ಶಿವ ಚಂದ್ರನ ತಲೆಯಲ್ಲಿ ಇಟ್ಟುಕೊಂಡಿರುವಂತಹ ಶಿವ ಸೊ ಶಶಿಮೌಳಿ ಉಪದೇಶದಂತೆ ಅನೇಕ ಅಸ್ತ್ರಗಳನ್ನು ನೀನು ಪಡೆದಿದೀಯ ಅಂತಹ ಬಾಣಗಳನ್ನು ನೀನು ಪ್ರಯೋಗಿಸು ಅಂತ ಕರ್ಣ ಅರ್ಜುನನಿಗೆ ಸ್ವಲ್ಪ ಮಟ್ಟಿಗೆ ಪ್ರವೋಕ್ ಮಾಡ್ತಾನೆ ಯಾವಾಗ ಕರ್ಣ ಶಿವ ಕೊಟ್ಟಂತಹ ಅಸ್ತ್ರಗಳನ್ನು ಉಪಯೋಗಿಸು ಸಣ್ಣ ಪುಟ್ಟ ಬಾಣಗಳೆಲ್ಲ ಉಪಯೋಗಿಸಬೇಡ ಅಂತ ಹೇಳ್ತಾನೆ ಅದಕ್ಕೆ ಅರ್ಜುನ ಮರು ನುಡಿತಾನೆ ಮೊಲನ ಬೇಂಟೆಗೆ ತಿವಿದು ಹಾಸವ ಕಳುಚುವರೆ ಕೇಸರಿಯನ್ ಮೊಲದ ಬೇಟೆಗೆ ಸಿಂಹದ ಆ ಚೈನ್ ಏನಿರುತ್ತಲ್ಲ ಹಗ್ಗವನ್ನ ಹಾಕಿ ಇಟ್ಕೊಂಡಿರುವಂತಹ ಸಿಂಹವನ್ನ ಸಾಕಿರುವಂತವರು ಹಗ್ಗವನ್ನ ಹಾಕಿ ಕಟ್ಟಿ ಇಟ್ಕೊಂಡಿರ್ತಾರಲ್ಲ ಆ ಹಗ್ಗವನ್ನು ಬಿಟ್ಟು ಹೋಗು ಮೊಲವನ್ನ ಬೇಟೆಯಾಡುವಂತ ಏನಾದ್ರು ಉಪಯೋಗಿಸ್ಕೊಡ್ತಾರೆ ಇಲ್ಲ ಮೊಲವನ್ನ ಬೇಟೆಯಾಡಲಿಕ್ಕೆ ಸಿಂಹ ಯಾಕ್ರೇ ಬೇಕು ಹಾಗೆ ನಿನ್ನ ಬೇಟೆಯಾಡ್ಲಿಕ್ಕೆ ಶಿವಾಸ್ತ್ರ ಯಾಕಬೇಕು ಅಷ್ಟಕ್ಕೆ ನಿಲ್ಸಲ ಅವನು ಅಕಟ ಕೊಳಚೆ ಉದಕಕ್ಕೆ ಕೊಂಬುದೇ ಹರಿಗೋಲ ಬಾಡಿಗೆಯ ಕೊಳಚೆ ಗುಂಡಿ ಇದ್ದ ಹಾಗೆ ನೀನು ನಿನ್ನ ದಾಟ್ಲಿಕ್ಕೆ ಯಾರಾದರೂ ಹರಿಗೊಳು ತಗೊಂಬರ್ತಾರ ಕೊಳಚೆ ಗುಂಡಿಯಲ್ಲಿ ಯಾರು ದೋಣಿಯನ್ನ ಸಾಕ್ಸಲಿಕ್ಕೆ ಬಾಡಿಗೆಗೆ ತರ್ತಾರ ಇಲ್ಲ ನೀನು ತುಚ್ಚ ನೀನು ಅಲ್ಪ ನೀನು ನಿನ್ನ ಮೇಲೆ ಯಾಕೆ ಶಿವಾಸ್ತ್ರವನ್ನ ಪ್ರಯೋಗಿಸಲಿ ಅನ್ನೋದಕ್ಕೋಸ್ಕರ ಇಂತಹ ಉಪಮಾನಗಳನ್ನ ಕವಿ ಬಳಸಿಕೊಂಡಿರುವಂಥದ್ದು ಗಳಹತನವೇ ಹರಣ ಬಾಣಾವಳಿಗೆ ಗುರಿಯೇ ನೀನೆನುತ ಕೈ ಚಳಕದಲ್ಲಿ ರಿಪು ಶರವ ಖಂಡಿಸಿ ತುಳುಕಿದನು ಪಾರ್ಥ ಅಂತ ಹೇಳಿ ಒಂದಷ್ಟು ಚಮತ್ಕಾರಗಳನ್ನ ತೋರಿಸಿ ತನ್ನತ್ತ ಬರ್ತಿರುವಂತಹ ಒಂದಷ್ಟು ಬಾಣಗಳನ್ನ ಚದುರಿ ಹಾಕ್ತಾನೆ ಅರ್ಜುನ ಅಲ್ಲಿ ಯುದ್ಧವನ್ನ ಎಲ್ಲ ನೋಡ್ತಾ ಇರ್ತಾರಲ್ಲ ಅಲ್ಲಿ ಅಶ್ವತ್ಥಾಮ ಕೂಡ ಇರ್ತಾನೆ ಅಶ್ವತ್ಥಾಮ ಕೂಡ ಕರ್ಣನ ಪರಾಕ್ರಮವನ್ನು ನೋಡ್ತಾ ಇರ್ತಾನೆ ಎಷ್ಟು ಅದ್ಭುತವಾಗಿ ಯುದ್ಧವನ್ನು ಮಾಡ್ತಾ ಇದ್ದಾನೆ ಕರ್ಣ ಅಂತ ಹೇಳಿ ಬಹಳ ಹೆಮ್ಮೆ ಆಗುತ್ತೆ ಅಶ್ವತ್ಥಾಮನಿಗೆ ಓಡಿ ಬಂದು ದುರ್ಯೋಧನಿಗೆ ಮೆಸೇಜ್ ಅನ್ನ ಕೊಡ್ತಾನೆ ದುರ್ಯೋಧನ ಕರ್ಣ ಯಾವ ರೀತಿ ಯುದ್ಧ ಮಾಡ್ತಿದ್ದಾನೆ ಗೊತ್ತಾ ಅಂತ ಹೇಳಿ ಕರ್ಣನ ಆ ಪರಾಕ್ರಮವನ್ನ ಅಶ್ವತ್ಥಾಮನೇ ಹೊಗಳುವಂತಹ ಒಂದು ಭಾಗ ಇದಾಗಿರುವಂತಹ ಮೂವತ್ತೆಂಟನೇ ಭಾಗ ನೋಡಿ ಏನನೆಂಬೆನುಜೀಯ ನೆಂಬೆನುಜಿಯ ಕರ್ಣನನ್ನೇ ಫಲುಗುಣನ ಪಾಡೆ ಕೃಷಾನು ನೇತ್ರನು ಕೈಟ ಭಾರಿಯೋ ಕಮಲ ಸಂಭವನು ಆ ನಿರೂಢಿಯ ದೊರೆಗಳ ಇವನ ಸಮಾನರೇ ಗುಣದಲ್ಲಿ ಸಮತ್ಸರ ಮಾನಿಸೇ ನಿನ್ನಾಣೆ ಭಾರಧ್ವಜನ್ ಆನೆಂದ ಅಶ್ವತ್ಥಾಮ ಬಹಳ ಎಕ್ಸೈಟ್ ಆಗಿ ದುರ್ಯೋಧನ ಬಳಿ ಹೇಳ್ತಾ ಇರುವಂತದ್ದು ಏನ ನೆಂಬೆನುಜಿಯ ಸ್ವಾಮಿ ಏನಂತ ಹೇಳಿ ಒಡೆಯ ಏನಂತ ಹೇಳಿ ನನ್ನ ತಂದೆಯ ಮೇಲೆ ಆಣೆ ಭಾರಧ್ವಜನ ಆಣೆ ಕರ್ಣನ ವಿರುದ್ಧ ಹೋರಾಡಲಿಕ್ಕೆ ಅರ್ಜುನ ಸಮಾನನೇ ಅರ್ಜುನ ಲೆಕ್ಕಕ್ಕೆ ಇಲ್ವೇನೋ ಅನ್ನೋ ರೀತಿಯಲ್ಲಿ ಕರ್ಣ ಅದ್ಭುತವಾದಂತಹ ಪರಕ್ರ ಅಲ್ಲಿ ತೋರ್ತಾ ಇದ್ದಾನೆ ಅವನನ್ನ ನೋಡ್ತಾ ಇದ್ರೆ ತ್ರಿಮೂರ್ತಿಗಳು ಒಟ್ಟಿಗೆ ಸೇರ್ಕೊಂಡು ಯುದ್ಧ ಮಾಡ್ತಿರೋ ಹಾಗೆ ಕಾಣ್ತಾ ಇದೆ ಕೃಷಾನುನೇತ್ರ ಅಂದ್ರೆ ಬೆಂಕಿಯ ಕಣ್ಣನ್ನ ಉಳ್ಳಂತವನು ಶಿವ ಅಂತ ಕೈಟ ಭಾರಿ ಅಂತ ಹೇಳಿದ್ರೆ ವಿಷ್ಣು ಕಾಮನ ಸಂಭವ ಅಂದ್ರೆ ಬ್ರಹ್ಮ ಇವನು ಶಿವನೋ ವಿಷ್ಣುವೋ ಬ್ರಹ್ಮನು ನನಗೆ ಗೊತ್ತಾಗ್ತಿಲ್ಲ ಆ ರೀತಿಯಾಗಿ ಪರಾಕ್ರಮವನ್ನು ತೋರಿಸ್ತಾ ಇದ್ದಾನೆ ನಾನು ಸುಳ್ಳು ಹೇಳ್ತಿಲ್ಲ ಹೊಟ್ಟೆ ಕಿಚ್ ಹೇಳ್ತಿಲ್ಲ ನೋಡಿ ನನಗೆ ದಿಬ್ಬುರಾಮೆ ಆಗ್ಬಿಟ್ಟಿದೆ ನಾನೇ ಗಾಬರಿ ಬಿದ್ದು ಬಂದು ನನ್ಗೆ ಹೇಳ್ತಾ ಇದ್ದೀನಿ ಒಡೆಯ ಜೀಯಾ ನೋಡು ಅಂತ ಹೇಳಿ ಅಶ್ವತ್ಥಾಮನ ಮುಖಾಂತರವಾಗಿ ಕರ್ಣನ ಆ ಪರಾಕ್ರಮವನ್ನ ಹೇಳಿಸ್ತಿರುವಂತದ್ದು ಕೂಡ ಇದೊಂದು ಸೋಜಿಗದ ಒಂದು ಸಂಗತಿ ಆಗುತ್ತೆ ಯುದ್ಧ ನಡೀತಾ ನಡೀತಾ ಅರ್ಜುನ ಮತ್ತೆ ಮೇಲ್ಗೈಯನ್ನ ಸಾಧಿಸ್ತಾ ಹೋಗ್ತಾ ಇರ್ತಾನೆ ಆಗ ಏನು ದುರ್ಯೋಧನ ಬಳಿಯೇ ನಿಂತಿರ್ತಾನೆ ಅವನು ಮತ್ತೆ ದುರ್ಯೋಧನಿಗೆ ಹೇಗಾದ್ರೆ ಸಂಧಿಯನ್ನ ಮಾಡ್ಕೊಂಡ್ಬಿಡು ಒಪ್ಪಂದವನ್ನ ಮಾಡ್ಕೊಂಡ್ಬಿಡು ಈ ಕ್ಷಣದಲ್ಲಿ ಆದರೂ ಧರ್ಮರಾಯವರೆಲ್ಲ ರೆಡಿ ಇದ್ದಾರೆ ಒಪ್ಪಂದ ಮಾಡ್ಕೊಂಡ್ಬಿಡು ಯುದ್ಧ ಇಲ್ಲಿಗೆ ನಿಂತು ಹೋಗುತ್ತೆ ಜಾಸ್ತಿ ಹಾನಿ ಆಗುದಿಲ್ಲ ಅಂತೆಲ್ಲ ಹೇಳ್ತಾನೆ ಆಗ ದುರ್ಯೋಧನ ಇಲ್ಲ ಈ ಸಂದರ್ಭದಲ್ಲಿ ಆಗಲ್ಲ ಅದು ದುಶಾಸನ ವಧೆಯನ್ನ ಮಾಡಿರೋದಕ್ಕಾದ್ರೂ ಕೂಡ ಯುದ್ಧ ಮುಂದಿರಲಿ ಬೇಕು ನೀನು ತಯಾರಿದ್ದೀಯ ಶಲ್ಯ ರೆಡಿ ಇದ್ದಾನೆ ಕೃಪಾ ರೆಡಿ ಇದ್ದಾರೆ ನೀವೆಲ್ಲರೂ ಸೇರ್ಕೊಂಡು ಆ ಧರ್ಮರಾಯನ ಜೊತೆ ಹೋಗಿ ಕೂತ್ಕೊಂಡು ಒಪ್ಪಂದ ಮಾಡ್ಕೊಳ್ಳಿ ಅರ್ಜುನ ಭೀಮ ಯುದ್ಧ ಭೂಮಿಗೆ ಬಂದಿದ್ದಾರೆ ಅವರು ಯುದ್ಧ ಮಾಡ್ತಾರೆ ನಾನು ಯುದ್ಧ ಮಾಡ್ಬೇಕು ಅಂತ ನಿಂತಿದ್ದೀನಿ ಕರ್ಣ ಯುದ್ಧ ಮಾಡ್ಬೇಕು ಅಂತ ನಿಂತಿದ್ದಾನೆ ನಾವು ನಾಲ್ಕು ಜನರು ಹೋರಾಟ ಮಾಡ್ತೀವಿ ಯುದ್ಧ ಮುಂದುವರಿಯುತ್ತೆ ಸಂಧಿಗೆ ಇಲ್ಲಿ ಅವಕಾಶವಿಲ್ಲ ಅಂತೆಲ್ಲ ಹೇಳಿ ದುರ್ಯೋಧನ ಅಶ್ವತ್ಥಾಮನಿಗೆ ತಿಳಿ ಹೇಳ್ತಾನೆ ಮತ್ತೆ ಕನ್ವಿನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಶ್ವತ್ಥಾಮ ಆಡಲೇಕ ಇದನ್ನು ಹಿಂದನ ಕೇಡನ್ ಎಣಿಸದಿಡು ಏನ್ ಫಲ ತಾ ಗೂಡಿ ಹಲಬರು ಜೀವ ಪುರುಷರು ಹೆಂಗಾಳದೆ ನೋಡದಿರು ಹಿಂದಾದ ಭಂಗವನ್ನ ಆಡದಿರು ಬಹುಬಂಧು ವರ್ಗದ ಕೇಡದೆಲ್ಲವನ್ನು ಒಬ್ಬ ಕರ್ಣನ ನೋಡಿ ಮರಿಯಿಂದ ಅಶ್ವತ್ಥಾಮ ಕೇಳಿಕೊಡ್ತಾ ಇರುವಂತದ್ದು ಹಿಂದೆ ಆಗಿರೋದನ್ನೆಲ್ಲ ಮರ್ತ್ ಬಿಡು ಯುದ್ಧ ಆಗಿದೆ ಅದು ಎಲ್ಲ ಮರ್ತ್ ಬಿಡು ಅವ್ರ ಕಡೆಯಿಂದನೂ ಸುಮಾರು ಜನ ಸತ್ತಿದ್ದಾರೆ ನಮ್ಮ ಕಡೆಯಿಂದನೂ ಸುಮಾರು ಜನ ಸತ್ತಿದ್ದಾರೆ ನಿಮಗೆ ಕರ್ಣ ಪರಮ ಸ್ನೇಹಿತ ಅಲ್ವಾ ತಮ್ಮ ಇದ್ದ ಹಾಗೆ ಅಲ್ವಾ ಅವನನ್ನ ನೋಡಿ ನಿನಗೆ ಅಷ್ಟು ಇಷ್ಟ ಅಲ್ವಾ ಅವನು ಬದುಕಿದ್ದಾನೆ ಈಗ ಅವನು ಸೋಲುವಂತಹ ಮುನ್ಸೂಚನೆ ಬರ್ತಾ ಇದೆ ಅಪಶಕುನಗಳು ಸಾಕಷ್ಟು ಆಗ್ತಾ ಇದಾವೆ ಅವನನ್ನ ಕಳ್ಕೊಂಡ್ರೆ ಎಲ್ಲವನ್ನ ಕಳ್ಕೊಂಡ ಹಾಗೆ ನಿನಗೆ ಅದ್ ನನಗೆ ಗೊತ್ತಿದೆ ಕರ್ಣನನ್ನಾದ್ರೂ ನೋಡಿಕೊಂಡು ಮಿಕ್ಕೆಲ್ಲವನ್ನ ಮರತು ಬಿಡುವ ಹಿಂದೆ ಆಗಿರೋದನ್ನ ಅಂತ ಹೇಳಿ ಗೋಗರ್ತಾ ಇದ್ದಾನೆ ಅಶ್ವತ್ಥಾಮ ನೋಡು ನೋಡು ದುರ್ಯೋಧನ ಒಂದ್ಸಲಿ ಯೋಚನೆ ಮಾಡು ಅನುಜರಳಿದುದು ನೂರು ಬವರದಿ ತನು ಜರಳಿದುದು ನೂರು ಬಾಂಧವ ಜನರು ಸಂಖ್ಯಾರಹಿತ ಬಿದ್ದೇನ್ ಇದ್ದರಿನ್ನೇನು ಎನಗೆ ಕರ್ಣನ ಜೀವವೇ ಜೀವನವಿದೆ ಎಂಬೆಯಲ್ಲ ಸಹೋದರನ ತನು ಜರ ಎಲ್ಲರನ್ನು ಒಬ್ಬ ಕರ್ಣನ ನೋಡಿ ಮರೆಯಂದ ಅಣ್ಣ ತಮ್ಮರು ಸತ್ ಹೋಗಿದ್ದಾರೆ ಸಂಬಂಧಿಕರೆಲ್ಲ ಸತ್ ಹೋಗಿದ್ದಾರೆ ನೂರಾರು ಜನ ಸತ್ ಹೋಗಿದ್ದಾರೆ ದುರ್ಯೋಧನ ಆದರೆ ನೀನು ಒಂದ್ಸಲಿ ಹೇಳಿದ್ದೆ ನನಗೆ ಎನಗೆ ಕರ್ಣನ ಜೀವವೇ ಜೀವನ ಅಂತ ಹೇಳಿದ್ದೆ ಪಂಪ ಹೇಳಿದ್ದೆ ನೆನಪು ಮಾಡ್ಕೊಳ್ಳಿ ಒಡಲೆರಡು ಜೀವಂ ಒಂದೇ ಮಗೆ ಅನ್ನುವಂತಹ ಒಂದು ಪರಿಕಲ್ಪನೆ ಇತ್ತಲ್ಲ ಅದನ್ನ ಕುಮಾರವ್ಯಾಸ ವ್ಯಾಸ ಕೂಡ ಇಲ್ಲಿ ಉಪಯೋಗಿಸುವಂತದ್ದು ಅಶ್ವಥಾಮನ ಮುಖಾಂತರವಾಗಿ ಎನಗೆ ಕರ್ಣನ ಜೀವವೇ ಜೀವನ ಅಷ್ಟು ಗಾಢವಾದ ಸ್ನೇಹಿತ ಅವನು ನಿನಗೆ ಅಷ್ಟು ಸ್ನೇಹ ಇದೆ ನಿಮ್ಮಿಬ್ಬರಿಗೂ ಇಬ್ಬರು ಕೂಡ ಒಂದೇ ಜೀವ ಅನ್ನೋ ರೀತಿಯಲ್ಲಿ ಇದ್ದೀರಾ ಸಹೋದರ ತನುಜರ ಎಲ್ಲರನ್ನು ಒಬ್ಬ ಕರ್ಣನ ನೋಡಿ ಮರೆಯಂದ ಇವರೆಲ್ಲ ಸತ್ತು ಹೋಗಿದ್ದರೆಲ್ಲ ಅವರೆಲ್ಲ ಮರೆತು ಕರ್ಣ ಒಬ್ಬ ಬದುಕಿದ್ರೆ ಸಾಕು ಅಂತ ಹೇಳಿ ಆ ಖುಷಿಯಿಂದ ಬದುಕು ದಯವಿಟ್ಟು ಕೇಳು ಕೊನೆ ಅವಕಾಶ ಆಯಿತು ಅಂತ ಹೇಳಿ ಅಶ್ವತ್ಥಾಮ ಸಂಧಿಗೆ ಒಪ್ಪಿಸುವಂತಹ ಒಂದು ತಂತ್ರವನ್ನು ಮಾಡ್ತಿದ್ದಾನೆ ಅದು ಆಗಲ್ಲ ದುರ್ಯೋಧನ ಅದಕ್ಕೆ ಒಪ್ಕೊಳ್ಳಲ್ಲ ಸೊ ಹೀಗೆ ಈ ಮೂರು ಸಂಧಿಗಳಲ್ಲಿ ಹೇಗೆ ನಾವು ಅನೇಕ ರೀತಿಯಂತಹ ವರ್ಣನೆಗಳನ್ನ ನೋಡ್ತೀವಿ ಮಧ್ಯ ಮಧ್ಯದಲ್ಲಿ ಒಂದಷ್ಟು ಮುಖ್ಯವಾದಂತಹ ಒಂದು ಭಾಗಗಳನ್ನು ಗಮನಿಸ್ತಾ ಹೋದ್ವಿ ಯಾವ ಗುಣಗಳು ಯಾವ ಯಾವ ದೇವರು ಯಾವ್ಯಾವ ಮಹರ್ಷಿಗಳೆಲ್ಲ ಯಾವ್ಯಾವ ಪಕ್ಷಕ್ಕೆ ಸೇರ್ಕೊಂಡ್ರು ಅನ್ನುವಂತಹ ಅಂಶವನ್ನ ಕವಿ ಇಲ್ಲಿ ಬಿಚ್ಚಿಡ್ತಾ ಹೋಗ್ತಾನೆ ಬಹಳ ಪರಾಕ್ರಮದಿಂದ ಇಬ್ಬರು ಅರ್ಜುನ ಮತ್ತು ಕರ್ಣರಿಬ್ಬರು ಹೋರಾಟ ಮಾಡ್ತಿರುವಂತಹದ್ದು ಮುಖಾಮುಖಿಯಾಗುವಂತಹ ಒಂದು ಸನ್ನಿವೇಶ ಇಲ್ಲಿ ಬರುವಂತಹದ್ದು ಹೀಗೆ ಇಪ್ಪತ್ತೆರಡನೇ ಸಂಧಿ ಕೂಡ ಮುಗಿಯುವಂತದ್ದು ಸೊ ಮುಂದಿನ ಪದ್ಯ ಭಾಗಗಳನ್ನ ಮುಂದಿನ ಸಂಚಿಕೆಯಲ್ಲಿ ಗಮನಿಸ್ತಾ ಹೋಗೋಣ ನಮಸ್ಕಾರ